ಮೊದಲನೆಯ ಗಡಿಗೆಯ ಚೂರು ಎಲ್ಲಿ ಸಿಕ್ತು, ಅದರದ ಫೋಟೋಗ್ರಾಫ್, ಅದರ ಮೇಲೆ ಏನು ಚಿತ್ರಗಳಾದವು, ಆ ಚಿತ್ರದಿಂದ ನಮಗೆ ಏನು ಕಂಡು ಬರ್ತದ, ಆ ಗಡಿಗೆ ಚೂರುಗಳನ್ನ ನೋಡಿ ಅದು ಅಲ್ಲಿ ಯಾವ ಜನಾಂಗ ಇತ್ತು, ಅವರು ಯಾವ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು, ಯಾವ ಆಚಾರ ವಿಚಾರದವರಾಗಿದ್ರು, ಅವರಲ್ಲಿ ಯಾರು ಮುಖ್ಯವಾದಂತ ದೊರೆ ಬಂದಿರಬಹುದು, ಆ ರೀತಿ ಅವರು. ಐ ಹ್ಯಾವ್ ದಟ್ ಬುಕ್, ವೆರಿ ಬ್ಯೂಟಿಫುಲ್ ಬುಕ್. ಬಟ್ ಅದನ್ನ ನೋಡಿದ ಮೇಲೆ ನನಗೆ ಅನಿಸ್ತು, ನಾವು ಇನ್ನೂ ಬಹಳಷ್ಟು ವಿಷಯಗಳನ್ನ ಈ ಪುಸ್ತಕಕ್ಕೆ ಸೇರಿಸಬಹುದು ಅಂತೇಳಿ. ಪ್ರತಿಯೊಬ್ಬ ಸಂಶೋಧಕನ ಮನಸ್ಸಿನೊಳಗ ಇದು ಬರ್ತದ, ಇವರು ಮೇಡಮ್ ಅವರು ಈ ಪುಸ್ತಕ ಬರ್ತಾರ, ಇದು ಸ್ವಲ್ಪ ಕಡಿಮೆ ಅನಿಸ್ತದ, ಚಲೋ ಬರ್ತಾರೆ ಖರೆ, ಆದ್ರೆ ಇದಕ್ಕೆ ನಾನು ಇನ್ನೂ ಜಾಸ್ತಿ ಸೇರಿಸಬಹುದು ಅಂತೇಳಿ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಸೇರ್ಸಕ ಸಾಧ್ಯ ಆತಂದ್ರೆ ದಯಮಾಡಿ ಸೇರಿಸಿ. ನಿಮ್ಗೆ ಹೇಳ್ತೀನಿ, ನಾ ಏನಾರ ಓದಿದೆ ಅಂತಂದ್ರೆ ಆ ಓದಿದಂತ ಇದ್ರೊಳಗ ಏನೋ ಆರ್ಟಿಕಲ್ ಮೇಲೆ ಅಥವಾ ಪುಸ್ತಕದ ಮೇಲೆ ನಾನು ಬಹಳಷ್ಟು ಗೀಚಿ ಬಿಡ್ತೀನಿ, ಬಹಳಷ್ಟು ಬರಿತೀನಿ, ಬರೆದು ಈ ರೀತಿ ಮಾರ್ಕ್ ಮಾಡೋದು, ಸೈಡ್ನೊಳಗ ಮಾರ್ಜಿನೇಲಿಯಾ ಬರೆಯೋದು, ಮಾರ್ಜಿನೊಳಗೆ ಬರೆದಿದ್ದಕ್ಕೆ ಮಾರ್ಜಿನೇಲಿಯಾ ಅಂತ ಹೇಳ್ತಾರೆ, ಅರ್ಧಿ ಬರೆಯೋದು ಮಾಡ್ತೀನಿ. ನನ್ನ ಪುಸ್ತಕ ಅಂದ್ರೂ ಒಂದ, ನನ್ನ ನೋಟ್ಬುಕ್ ಅಂದ್ರೂ ಒಂದು. ದಯಮಾಡಿ ಆ ರೀತಿ ಮಾಡ್ರಿ, ನಿಮ್ದು ರಿಸರ್ಚ್ ಬಹಳ ಚಲೋ ಆಗ್ತದ. ನನ್ನ ಕೈಯಾಗ ಒಂದು ಆರ್ಟಿಕಲ್ ಅದ, ಅಗ್ರಿ ಬ್ಯೂಟಿಫುಲ್ ಆರ್ಟಿಕಲ್ ಅದ, ಸ್ಪ್ಯೂರಿಯಸ್ ಇಂಡಿಯನ್ ರೆಕಾರ್ಡ್ಸ್. ಆರ್ಟಿಕಲ್ ಹೆಸರೇನು? ಸ್ಪ್ಯೂರಿಯಸ್ ಇಂಡಿಯನ್ ರೆಕಾರ್ಡ್ಸ್. ಈ ಆರ್ಟಿಕಲ್ ಯಾರು ಬರ್ತಾರ, ಎಷ್ಟನೇ ಇಸ್ವಿ ಒಳಗೆ ಬರ್ತಾರ? ಕನ್ನಡದೊಳಗೆ ನಾನು ಹೇಳ್ತೀನಿ, ಕೂಟ ಶಾಸನಗಳು. ಏನು ಕೂಟ ಶಾಸನಗಳು ಅನ್ನೋ ಪದ ಕೇಳಿರಿ ಯಾರಾರ? ಓಕೆ, ಕೇಳಿದಿರಿ. ಕೂಟ ಶಾಸನ ಅಂತಂದ್ರೆ ಏನಂತ ಯಾರಾದ್ರೂ ಹೇಳ್ತೀರಿ? ಆ ಹುಡುಗನ ಮೇಲೆ ಮಡ್ಡಿಯಾಳು ಫೋಕಸ್ ಮಾಡ್ರಿ, ಆ ಹುಡುಗನ ಮೇಲೆ ಫೋಕಸ್ ಮಾಡಪ್ಪ. ನಿನಗೆ ನಿನ್ನ ನಾನು ನೋಡ್ಬೇಕಾಗಿದೆ, ನಿನಗೆ ಆ ಫ್ಲಾಶ್ ಲೈಟ್ ನಿನ್ಗೆ ಲೈಕ್ ಆಗಿರ್ತಿಲ್ಲ. ಯಾರು ಬರ್ದಾರ? ಮತ್ತೆ ಯಾರು ಬರ್ದಾರ? ಮತ್ತೆ ಯಾರ ಕಾಲದೊಳಗ? ಗಂಗರ ಕಾಲದೊಳಗ. ನಾನ್ ನಿಮ್ಗೆ ಹೇಳ್ತೀನಿ, ನಮ್ಮ ಇತಿಹಾಸದ ಸಂಶೋಧನೆಯಿಂದ ನಾನು ನೀವು ದೇವ್ರ ಒಳ್ಳೆ ಮಾಡಿ ನಿಮ್ಗೊಂದು ಮಾತು ಹೇಳ್ತೀನಿ. ಹರ್ಷವರ್ಧನ ತನ್ನ ಕಾಲದಲ್ಲಿ ಹರ್ಷವರ್ಧನ ಅದನ್ನ ತೊಗೊಂಡು ಲ್ಯಾಪ್ಟಾಪ್ ಹಾಕಿರೋ ಚಾರ್ಜ್ ಆಗ್ತದೆ, ತೊಂಬರ್ ತೊಂಬರ್ ಹಂಗ ಪಿಚ್ ತೊಂಬರ್. ಹರ್ಷವರ್ಧನ ತನ್ನ ಕಾಲದಲ್ಲಿ ನಾವು ಓದ್ಬಿಡ್ಲಿ ಅದನ್ನ, ಅದು ಬ್ಯೂಟಿಫುಲ್ ಪ್ಯಾರಾಗ್ರಾಫ್ ಇತ್ತು ಬಹಳ ಇಂಟ್ರೆಸ್ಟ್ ಇರೋರಿಗೆ. ಆಮೇಲೆ ನಾ ಏನೋ ಬಾಳ ಮಾತಾಡಕತ್ತೀನಿ ಅಥವಾ ನಿಮ್ಗೆ ಟೈಮ್ ಆಗ್ಲಿಕ್ಕೆ ಕ್ಲೋಸ್ ಮಾಡ್ರಿ, ನಾವು ಯಾವಾಗಾದ್ರೂ ಕ್ಲೋಸ್ ಮಾಡೋಣ. ಯಾಕಂತಂದ್ರೆ ನಾವು ಹೇಳೋದು ಹಂಗ ಹೇಳ್ಬೋದು. ಹರ್ಷವರ್ಧನ ಕೀಳಿದ ಬ್ರಾಹ್ಮಣ್ ಹೂ ಹ್ಯಾಡ್ ಫೋರ್ಜ್ಡ್ ಆನ್ ಎಪಿಗ್ರಾಮ್. ನಾ ಆ ನಮ್ಮ ಜಾನ್ ಫೇತ್ಫುಲ್ ಫ್ಲೀಟ್ ಅವರು 1901 ಇಶ್ಯೂ ಒಳಗೆ ಬರ್ದಾರ ಇದನ್ನ, ನಾನು ಅದನ್ನ ಓದ್ತೀನಿ. ಇದು ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ ನೊಳಗೆ ಬಂದದ, ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ 1901 ಒಳಗೆ. ಇದು ವಾಲ್ಯೂಮ್ ನಂಬರ್ ನನಗೆ ಗೊತ್ತಿಲ್ಲ, ಬಟ್ 1901 ನೋಡ್ಕೊಳ್ಳಿ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ದೀಸ್ ಆರ್ ನಾಟ್ ಮೈ ವರ್ಡ್ಸ್. ದ ರಿಕಗ್ನಿಷನ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಪ್ಯೂರಿಯಸ್ ರೆಕಾರ್ಡ್ಸ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಸಿಂಪ್ಲಿ ಮಾಡರ್ನ್ ಡೇ. ದೇರ್ ಇಸ್ ಎ ಮೆನ್ಷನ್ ಆಫ್ ಒನ್ ಸಚ್ ರೆಕಾರ್ಡ್ ಇನ್ ದ ಮಧುಬನ್ ಗ್ರ್ಯಾಂಟ್ ಆಫ್ AD 631-32 ಇಶ್ಯೂಡ್ ಬೈ ಕಿಂಗ್ ಹರ್ಷವರ್ಧನ ಆಫ್ ತಾನೇಶ್ವರ್ ಅಂಡ್ ಕನೌಜ್, ವಿಚ್ ಟೆಲ್ಸ್ ಅಸ್ ದಟ್ ಇಟ್ ವಾಸ್ ಅಸರ್ಟೇನ್ ಆನ್ ಇನ್ಕ್ವೈರಿ ದಟ್ ಎ ಸರ್ಟನ್ ಬ್ರಾಹ್ಮಣ ವಾಸ್ ಇನ್ ದ ಎಂಜಾಯ್ಮೆಂಟ್ ಆಫ್ ಎ ವಿಲೇಜ್ ನೇಮ್ಡ್ ಸೋಮ ಕುಂಡಿಕಾ ಆನ್ ದ ಸ್ಟ್ರೆಂಗ್ತ್ ಆಫ್ ಎ ಕೂಟ ಶಾಸನ ಆರ್ ಫೋರ್ಜ್ಡ್ ಚಾರ್ಟರ್
and that consequently that charter was broken up and the village was taken away from him and was given to others. Here we have a distinct reference to a forged grant, and it may be added that the practice of manufacturing Kuta Shasanas or forged charters is recognized in the laws of Manu, which prescribe death as the penalty for the fabrication of them. There is further an emphatic denunciation of some fraud of the same kind in the Tara Chandi rock inscription of AD 1169 or 1173, in which Mahanayaka of Pratapa Dhavala of Japila instructs his descendants that some Brahmins had obtained by bribery and corruption from certain Dev, a certain servant of King Vijaya Chandra of Kanauj, a Kutambra or bad or fraudulent charter for two villages named Kalahandi and Badapila, that the said charter was not entitled to any credit, that the said Brahmanas were in every respect dissolute persons and had not the right to even so much land as the point of a needle could pierce, and that therefore the said village were to be removed, resumed, and his own descendants were to levy and enjoy the proprietor's share of the produce and the like. Here, however, the reference seems to be a charter issued dishonestly by a corrupt official rather than to a forgery. ರೊಕ್ಕ ಕೊಟ್ಟು ಸಬ್ ರಿಜಿಸ್ಟರ್ ಆಫೀಸ್ ನಾಗ ಹೋಗಿ ಇವತ್ತಿನ ಕಾಲದಾಗ ಒಂದು ಸುಳ್ಳು ಖರೀದಿ ಪತ್ರ ಮಾಡಿಕೊಂಡು ಈ ಕೆರೆಯ ಅಂಗಳ 300 ಎಕರೆ ನಂದು, ಎಂ ನಂಜುನ್ ಸ್ವಾಮಿ ಇದು ಅಂತ ಮಾಡ್ಕೊಂಡಿರುವಂತ ಎಕ್ಸ್ ವೈ ಜೆಡ್ ಮಂದಿ ಬಾಳ ಬಂದಿದ್ದ. ಅವ ನಂಜುನ್ ಸ್ವಾಮಿನೂ ಆಗಿರೋದಿಲ್ಲ, ಆದ್ರ ಪತ್ರಗಳು ಅವನ ಕೈಯಾಗಿರ್ತಾವ. ಅವ 2,500 ಅಪಾರ್ಟ್ಮೆಂಟ್ ಗಳನ್ನ ಕಟ್ತಾನ, ಮಾರಾಟ ಮಾಡ್ತಾನ. ನಮ್ಮಂತವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅದೊಂದು ಸುಳ್ಳು ಕೂಟ ಶಾಸನ ಅಂತ ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ರಿಸರ್ಚ್ ಸ್ಕಾಲರ್ಸ್ ಇದ್ದೀರಿ, ನನಗೆ ಭಾಳ ಭಾಳ ಖುಷಿ ಆಗಿಕತ್ತದ. ನೀವು ಮೆಹರ್ಗಢ್ ಬಗ್ಗೆ ತಿಳ್ಕೊಂಡಿರಿ, ಅವ ಫ್ರೆಂಚ್ ಆರ್ಕಿಯೋಲಜಿಸ್ಟ್ ಬಗ್ಗೆ ತಿಳ್ಕೊಂಡಿರಿ, ಫಸ್ಟ್ ಅಗ್ರಿಕಲ್ಚರಲ್ ಸಿಟಿ ಬಗ್ಗೆ ತಿಳ್ಕೊಂಡಿರಿ, ಆಮೇಲೆ 10,000 ಇಯರ್ಸ್ ಆಫ್ ಪಾಟ್ರಿ ಬಗ್ಗೆ ಪುಸ್ತಕ ನೋಡಿರಿ. ನಿಮ್ಮಂತ ಅಗ್ದಿ ಮೇಧಾವಿಗಳು ಬುದ್ಧಿವಂತರ ಮುಂದೆ ನಾನು ನಿಂತ್ಕೊಂಡು ಮಾತಾಡಕತ್ತೀನಿ ಅಂದ್ರೆ ನಂಗೆ ಬಹಳ ಬಹಳ ಖುಷಿ ಆಗ್ಲಿಕ್ಕದ. ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕೆ ನನಗೆ ಖುಷಿ ಆಗ್ಯದ, ಇಂಥ ಶಾಣ್ಯರ್ ಕೂಡ ಮುಂದೆ ನಿಂತು ನಾ ಮಾತಾಡಕತ್ತೀನಿ ಅಂತ ನನ್ಗೆ ಖುಷಿ ಆಗ್ಲಿಕ್ಕದ. ನಾನು ನಿಮ್ಗೆ ಹೇಳ್ತೀನಿ, ಪ್ಲೀಸ್ ಬಿ ಪ್ರೌಡ್. ಈಗ ನಿಮ್ಗೆ ಇನ್ನೊಂದು ಶಬಾಸ್ಕಿ ನಿಮ್ಗೆ ನೀವ ಕೊಡ್ಕೋಬೇಕು. ನೀವು ದಯಮಾಡಿ ಈ ರೀತಿ ಯಾವ್ದಾರ ಹೊಸ ವಿಚಾರಗಳನ್ನ ಕುರಿತು ಸಂಶೋಧನೆ ಮಾಡಿ, ಸಮಾಜಕ್ಕೆ ಏನಾರ ಹೇಳ್ಬೇಕು ಅಂದ್ರೆ ಅಗ್ದಿ ಸ್ಟ್ರಾಂಗ್ ಮೆಸೇಜ್ ಕೊಡೋದಕ್ಕೆ ಹೇಳಿ. ಆಯ್ತು, ನಿಮ್ಗೆ ಹೇಳ್ತೀನಿ, ಜಾನ್ ಫೇತ್ಫುಲ್ ಫ್ಲೀಟ್ ಅವರು ಇತಿಹಾಸದ ಬಗ್ಗೆ ಬರೆದಿರುವಂತ ಪ್ರತಿಯೊಂದು ಪೇಜ್ ಅನ್ನ ನೀವು ಓದಿಬಿಟ್ರಿ ಅಂತಂದ್ರೆ ನೀವು ಮುಂದೆ ಫ್ಯೂಚರ್ನಾಗ ಬೇರೆ ಯಾವ ಇತಿಹಾಸಕಾರರು ಬರೆದಿರೋ ಪುಸ್ತಕ ಓದ್ಲಿಕ್ಕಿಲ್ಲ. ನಿಮ್ಗೆ ಹೆಂಗ್ ಅನ್ಸ್ಲಿಕ್ಕೆ ಶುರು ಆಗ್ತದ, ನೀವು ಎಲ್ಲಿ ಹೋದ್ರೂ ಈಗ ಐಶ್ವರ್ಯ ರಾಯ್ ಕೂಟಾಗ ಅಡ್ಡಾಡಿದೆ ಅಂತ ತಿಳ್ಕೊರಿ ಒಂದು ವಾರ. ಇಲ್ಲ ಅಂತಂದ್ರ ಎಕ್ಸ್ ವೈ ಜೆಡ್ ಸರ್ಬಿಯನ್ ಸುಂದರಿ ಕೂಟಾಗ ನಾನು ಅಡ್ಡಾಡಿದೆ, ಸರ್ಬಿಯಾ ದೇಶದೊಳಗೆ ಅಡ್ಡಾಡುವಾಗ ಬಹಳ ಒಳ್ಳೆಯ ಹೆಣ್ಮಗಳಕ್ಕೆ ನನ್ನ ಕೂಟಾಗ ಅಡ್ಡಾಡ್ತಿದ್ಲಕ್ಕಿ, ಅಗದಿ ಬ್ಯೂಟಿಫುಲ್, ನನ್ನಷ್ಟ ಹೈಟ್ ಇದ್ಲಕ್ಕಿ, ಬಹಳ ಬ್ಯೂಟಿಫುಲ್ ಇದು. ಇಂಗ್ಲಿಷ್ ಚಲೋ ಬರ್ತಿದ್ದಿಲ್ಲ, ಆದ್ರೆ ಭಾಷೆ ಚಲೋ ಬರ್ತಿತ್ತು. ಆಕಿ ನನಗೆ ಸರ್ಬಿಯಾ ದೇಶದ ಬಗ್ಗೆ, ಯುಗೋಸ್ಲಾವಿಯಾದ ಬಗ್ಗೆ, ಅಲೆಕ್ಸಾಂಡರ್ ಬಗ್ಗೆ ಬಹಳ ಬಹಳ ಹೇಳ್ಕೊಟ್ಲು. ಮುಂಜಾನೆ ಚಾಲು ಮಾಡಿದ್ಲು ಅಂತಂದ್ರೆ ಸಂಜೆ ಮುಳುಗೋವರೆಗೂ ಹೇಳ್ತಿದ್ಲು. ಅವರಪ್ಪ ದೊಡ್ಡ ಫಿಲ್ಮ್ ಸ್ಟಾರ್, ಮತ್ತೆ ಅವರ ಅಂಕಲ್ ಒಬ್ಬ ದೊಡ್ಡ ಬರಹಗಾರ. ಜ್ಞಾನಪೀಠ ಪ್ರಶಸ್ತಿ ನಮ್ಮ ದೇಶದೊಳಗೆ ಹೆಂಗ್ ದೊಡ್ಡದು, ಹಂಗ ಆ ದೇಶದೊಳಗೆ ಜ್ಞಾನಪೀಠ ಪ್ರಶಸ್ತಿ ಇಕ್ವಿಲೆಂಟ್ ಆದಂತ ಪ್ರಶಸ್ತಿ ಪಡೆದಂತವ ಅವರ ಅಂಕಲ್ ದಾದಾ ಸಾಹೇಬ್ ಫಾಲ್ಕೆ ಅಂತ ಅವಾರ್ಡ್ ಪಡೆದಂತವ ಅವರಪ್ಪ. ಅಕ್ಕಿ ಮಾತಾಡೋದು ನೋಡಿ, ಅವರ ಇಬ್ರು ಬೇಡವಾ ಸಾಕು, ಅದು ಬಹಳ ಮಾತಾಡಿದ್ವಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಇಟ್ಸ್ ಅ ಟೈಮ್ ಫಾರ್ ರಕಿಯಾ. ರಕಿಯಾ ಅಂದ್ರೆ ಇಟ್ಸ್ ಅ ಲೋಕಲ್ ಡ್ರಿಂಕ್ ಇನ್ ಸರ್ಬಿಯಾ, ಅದನ್ನ ಹಣ್ಣುಗಳಿಂದ ತಯಾರು ಮಾಡಿರ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ನೀವು ಆ ರೀತಿ ಒಂದು ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಶೋಧನೆ ಅಥವಾ ಒಂದು ಪುಸ್ತಕವನ್ನು ನೀವು ನೋಡಿದ ಮೇಲೆ
ನಿಮಗ ನೀವು ಇನ್ನು ಈ ಸೆಕೆಂಡ್ ನೀವು ಏನ್ ನೋಡಿದ್ರು ನಿಮ್ಗೆ ಏನ್ ಅನಿಸ್ತೈತಿ ಗೊತ್ತೇನು? ಕಳಪೆ ಅನ್ಸೋದಿಲ್ಲ. ನೀವು ಕಂಪೇರ್ ಮಾಡಕ್ ಶುರು ಮಾಡಿ. ಕಂಪೇರ್ ಮಾಡೋದನ್ನ ನಾನು ತಪ್ಪ ಅನ್ನಂಗಿಲ್ಲ. ಒಂದು ದೊಡ್ಡ ಲೈನ್ ಮಗ್ಗಲ್ದಾಗ ಒಂದು ಸಣ್ಣ ಲೈನ್ ಇರ್ತದ, ಆ ಸಣ್ಣ ಲೈನ್ ಅನ್ನ ನೀವು ಇನ್ನೂ ಸಣ್ಣದ್ ಮಾಡ್ಬೇಕು, ಅಥವಾ ದೊಡ್ಡ ಲೈನ್ ಅಂತ ಏನ ಅನ್ಕೊಂಡಿರ ಅದನ್ನ ನೀವು ಸಣ್ಣ ಲೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಹೊಸ ದೊಡ್ಡ ಲೈನ್ ಹೊಡಿಬೇಕು. ನಾನು ನಿಮ್ಗೆ ಹೇಳ್ತೀನಿ, ಜಾನ್ ಫೇತ್ಫುಲ್ ಫ್ಲೀಟ್ ಏನ್ ಕೆಲಸಗಳನ್ನ ಮಾಡೋದ್ರೊಳಗ ನಿಲ್ಸ್ಯಾನ, ಯಾವ್ದ್ರೊಳಗ ಫೇಲ್ ಆಗ್ಯಾನ, ಎಲ್ಲೆಲ್ಲಿ ಅವನಿಗೆ ಲಿಂಕ್ ಸಿಕ್ಕಿಲ್ಲ, ಆ ಲಿಂಕ್ ಗಳನ್ನ ತುಂಬಿ ನಾನು ಪುಸ್ತಕ. ಒಬ್ಬ ಯಾವ ಕನ್ನಡದೊಳಗ ಕನ್ನಡದ ಹುಡುಗರು ಇಲ್ಲದಿರಲ್ಲ, ಎಸ್, ಅವರು ಸಂಶೋಧನೆ ಮಾಡೋರು ನನಗೆ ಗೊತ್ತದ ನಿಮ್ ಯಾಕಂದ್ರೆ ಅದು ಹೇಳಾಗತ್ತೈತಿ, ನೀವು ಅಲ್ಲದಿರುತ್ತೀರಿ. ಸಂಗಮ ಲಿಟ್ರೇಚರ್ ಅಂದ್ರೆ ಏನು? ಈಗ ಅವ್ರ ಮೇಲೆ ಫೋಕಸ್ ಮಾಡ್ತಾ, ಎಲ್ಲರ ಮೇಲೆ ಸಂಗಮ ಲಿಟ್ರೇಚರ್ ಅಂದ್ರೆ ಏನ್ರಿ? ಜೋರಾಗಿ ಹೇಳುವ, ನಾ ಆಕ್ಚುಲಿ ಸಣ್ಣ ತುನಿ ಹೇಳಿ ಕೇಳ ನಂಗೆ ಗೊತ್ತಿಲ್ಲ, ನನ್ನ ಕಿವಿ ಕೂಡಾಗಿರ್ಬೋದು, ಅದ ಕಿವಿಡಾಗಿರ್ಬೋದು. ಕೂಟ ಗ್ರೂಪ್ ಅಂತ ಹೇಳಾಗತ್ತೆ. ಆ ಸಂಗಮ ಅನ್ನುವಂತ ಪದ ಎಲ್ಲಿ ಬಂತು? ರಿವರ್ಸ್ ಕಮ್ ಅಂಡ್ ಜಾಯಿನ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಸಂಗಮ. ಕಾನ್ಫ್ಲೂಯನ್ಸ್ ಆಫ್ ರಿವರ್ಸ್ ಇಸ್ ಕಾಲ್ಡ್ ಸಂಗಮ. ಓ ಗಾಡ್ ಆಫ್ ಮೀಟಿಂಗ್ ರಿವರ್ಸ್ ರಾಮಾನುಜ ಕೂಡಲ ಸಂಗಮ ಅಂತ ಹೇಳಿ ಬರ್ತಿದ್ರೆ ಮರ್ಯಾದೆ ಉಳಿತಿತ್ತು. ಓ ಗಾಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಹೇಳಿ ಹಾಕಿದ ಇರೋ ಲೆಕ್ಕ ದೇವರ ಹಂಗು ಒಳ್ಳೇದು. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಬಾದಾಮಿ ಅಂತಕ್ಕ ಪಟ್ಟದಕಲ್ಲು ಅಂತಕ್ಕ ಒಂದು ಗುಡ್ಡದ ಮೇಲೆ ಒಂದು ಶಿಲಾಶಾಸನ ಐತಿ. ಅದು ಇವತ್ತು ಐತ್ಯೋ ಯಾರ ದನ ಕಾಯರ್ ಹೋಗಿ ಅದನ್ನು ಉಜ್ಜಿ ಹಾಳು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ, ಕಲ್ ತಗೊಂಡು ಉಜ್ಜಿ ಮೈ ಉಜ್ಜಿ ಅಲ್ಲ. ಸಂಗಾತನ ಕಿಣಿ ಕಣಿ, ಸಂಗಾತನ ಕಣಿ, ಪಪಾಕೋ ಮಹೇಶ್ವರ ಸಂಗಾತನ ಕಣಿ. ಈ ಶಿಲಾಶಾಸನ ಎಲ್ಲಾರ ಓದಿರಿ, ನೆನಪೈತಿ? ಸರ್ ತಮ್ಗೆ ಸಾಧ್ಯ ಆದ್ರೆ ಸರ್ ದಯಮಾಡಿ ಇದನ್ನ ಆರ್ಟಿಕಲ್ ಇವ್ರು ಒಂದು 100 ಕಾಪಿ ಪ್ರಿಂಟ್ ಹಾಕಕ್ಕೆ ಯಾರು ಹುಡುಗರಿಗೆ ಹೇಳ್ರಿ, ಎಲ್ಲರಿಗೂ ಒಂದು ಕಾಪಿ ಕೊಡಿ. ಆ ಆರ್ಟಿಕಲ್ ನೊಳಗೆ ಐ ಹ್ಯಾವ್ ಯೂಸ್ಡ್ ದಟ್ ವರ್ಡ್, ಆ ಶಿಲಾಶಾಸನವನ್ನು ಉಪಯೋಗಿಸಿ ನಾನು. ಅದು ಬರೀ 7-8 ತಗೊಂಡ್ಬಂದಿದ್ದೆ, ಅದ್ರ ಸಲುವಾಗಿ ನಾವೆಲ್ಲರಿಗೂ ಕೊಡ್ಲಿಕ್ಕಾಗಲಿಲ್ಲ. ಸಂಗಾತನ ಕಣಿ ಪಪಾಕೋ, ಪಪಾಕೋ ಮಹೇಶ್ವರ ಸಂಗಾತನ ಕಣಿ ಅಂತೇಳಿ ಅದು ಶಿಲಾಶಾಸನ ಐತಿ. ಅದರಲ್ಲಿ ಬರುವಂತಹ ಪದ ಸಂಘ, ಅಸೋಸಿಯೇಷನ್, ಫ್ರೆಂಡ್ಶಿಪ್, ಕಮಿಂಗ್ ಟುಗೆದರ್. ಮಳವಳ್ಳಿ ಒಳಗೆ ಅಗದಿ ಚಂದ ಚಂದಾಗಿ ಡ್ರೆಸ್ ಹಾಕೊಂಡು ಚಂದಾಗಿ ಮೇಕಪ್ ಮಾಡ್ಕೊಂಡು ಪೌಡರ್ ಹಾಕೊಂಡು ಹುಡುಗ ಹೊಂಟನಲ್ಲ, ಯಾಕಲ ಹಿಂಗ್ ಸಂಗನಂಗಾಡಿ ಅಂತ, ಯಾಕಲ ಹಿಂಗ್ ಸಂಗನಂಗಾಡಿಯ ಮುದವೆ ಕಟ್ಟಿಲಿ ಇಟ್ಟುಕೊಂಡು ಮಟ್ಟ ಮರ್ಯಾದೆ ಇರಕಾಗಿದೆ ಅಂತ. ಇದೇ ಪದನ ನಾನು ಧಾರವಾಡ ಭಾಷೆದಾಗ ಹೇಳಿದ್ರ, ಲೇ ಮಂಗ್ಯನಂಗೆ ಯಾಕೆ ಆಡ್ತಿಲ್ಲ, ಅದನ್ನ ಮನೆಯಾಗ ಇರಕ್ ಆಗಂಗಿಲ್ಲ ಇಲ್ಲೇ ಅಂತ. ಆದ್ರೆ ಮಂಗ್ಯ ಅನ್ನುವಂತ ಪದ ಇಸ್ ನಾಟ್ ಇಕ್ವಿಲೆಂಟ್ ಟು ದ ವರ್ಡ್ ಸಂಘ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ವರ್ಡ್ ಸಂಘ? ಮೇಡಮ್ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಕ್ವಶನ್ ಗಳು ಕೇಳಿದೆ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಂಘ ಅಂತಂದ್ರೆ ದೊರೆ, ಸಂಗಮ ಅಂತಂದ್ರೆ ದೊಡ್ಡ ದೊರೆ, ಮಾ ಅಂದ್ರೆ ದೊಡ್ಡ, ಸಂಘ ಅಂತಂದ್ರೆ ದೊರೆ, ಸಂಗಮ ಅಂದ್ರೆ ದೊಡ್ಡ ದೊರೆ. ಸಂಗಮ ಲಿಟ್ರೇಚರ್ ಅಂತಂದ್ರೆ ದೊಡ್ಡ ದೊರೆಯ ಆಸ್ಥಾನದಲ್ಲಿ ಬಂದಂತ ಲಿಟ್ರೇಚರ್. ಆಯ್ತು, ನಾನು ಈ ಸಂಘ ಅನ್ನುವಂತ ಪದವನ್ನ ಎಲ್ಲಿಂದ ತಗೊಂಬಂದೆ? ನಾನು ಎಲ್ಲಿಂದ ತಗೊಂಡ್ಬಂದೆ ಅಂತಂದ್ರೆ ಜನರ ಬಾಯಿಂದ ತಗೊಂಡ್. ದಿಸ್ ಪದ, ದಿಸ್ ವರ್ಡ್ ಇಸ್ ದೇರ್ ಅಮಂಗ್ ದ ಪೀಪಲ್, ಇಟ್ ಈಸ್ ದೇರ್ ಇನ್ ದ ಜನರ ಬಾಯಲ್ಲಿ. ಸಂಘ ಅಂದ್ರೆ ದೊರೆ, ಮಾ ಅಂದ್ರೆ ದೊಡ್ಡ, ಸಂಗಮ ಅಂದ್ರೆ ದೊಡ್ಡ ದೊರೆ. ನಾನು ನಿಮ್ಗೆ ಹೇಳ್ತೀನಿ, ಕನ್ನಡದ ಡಿಕ್ಷನರಿಗಳನ್ನೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂಗೆ ಒಂದ್ ದಿವಸ ಎಂ ಜಿ ರೋಡಿನ ಸ್ಟಾರ್ಟಿಂಗ್ ಪಾಯಿಂಟ್ನಾಗಿರುವಂತಹ ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ
ಸುಡಬೇಕಂತ ಹಿಂಗ ಮೀಡಿಯಾ ಫುಲ್ ಮೀಡಿಯಾ ಇಟ್ಕೋಬೇಕು, ಇಂಟರ್ನ್ಯಾಷನಲ್ ಮೀಡಿಯಾ ಇಟ್ಕೋಬೇಕು, ಕನ್ನಡ ಡಿಕ್ಷನರಿಗಳನ್ನ ಒಂದೊಂದು ಹಾಳಿ ತಗೋಬೇಕು, ತಗೊಂಡು ಬೆಂಕಿಯಾಗಿ ಹಾಕ್ಬೇಕು ಅಂತ ವಿಚಾರ ಮಾಡಕ್ಕೆ ಒಂದೊಂದು ಹಾಳಿ ಹರಿಯೋದು ಹಾಕೋದು, ಅದನ್ನು ಹರಿಯೋದು ಹಾಕ್ಲಿಕ್ಕೆ ನನಗೆ ಒಂದ್ ದಿವಸ ಪೂರ್ತಿ ಬೇಕಾಗ್ಬೋದು, ಆದರೂ ಮಾಡಬೇಕಂತದಿ. ಅದರಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಿಕ್ಷನರಿಯನ್ನ ಹರಿದು ಹಾಕ್ಬೇಕಂತ. ಯಾಕೆ ನಮಗೆ ಕನ್ನಡ ಡಿಕ್ಷನರಿ ಅಂತೇಳಿ ಯಾವ ಭಾಷೆಯ ಡಿಕ್ಷನರಿಯನ್ನ ನೀವು ಕೊಟ್ಟೇವಿ? ಕರೆಕ್ಟ್, ಒಬ್ಬ ಹೆಣ್ಮಗಳು ಹೇಳಿದ್ರು, ಅಲ್ಲಿ ಫೋಕಸ್ ಮಾಡಪ್ಪ. ಯಾವ್ದವ ಸಂಸ್ಕೃತ ಡಿಕ್ಷನರಿಯನ್ನ ನಮಗೆ ಕನ್ನಡ ಡಿಕ್ಷನರಿ ಅಂತ ಕೊಟ್ಟಾರ? ಚಲೋ ಕೆಲಸ ಮಾಡ್ಯಾರೋ ತಪ್ಪು ಕೆಲಸ ಮಾಡ್ಯಾರೋ? ಮತ್ತಷ್ಟು ಡಿಫಿಕಲ್ಟ್ ಮಾಡ್ಯಾರ. ಇದನ್ನ ಎಷ್ಟು ಮಂದಿ ಸರಿ ಅಂತ ಹೇಳ್ತೀರಿ? ಎಸ್, ಬಹಳ ಮಂದಿ. ಇಲ್ಲಿ ಇಲ್ಲಿ ಕೈ ಎತ್ತದವ್ರನ್ನ ತೋರಿಸ. ಎಸ್, ಇರೋ ಲೆಕ್ಕ ನಾನು ಕರೆಕ್ಟ್ ಆಗಿ ಹೇಳ್ಯಾರ ದಯಮಾಡಿ. ಕನ್ನಡ ಶಬ್ದಕೋಶದೊಳಗ, ಕನ್ನಡ ಶಬ್ದಕೋಶದೊಳಗ ಕೋಶ ಕನ್ನಡ ಅಲ್ಲ, ಶಬ್ದ ಕನ್ನಡ.